ನಮಸ್ತೆ, ನನ್ನ ಹೆಸರು ಮಾದೇ ಪ್ರಸಾದ್ ಅಂತ. 24x7 ಕರ್ನಾಟಕ ಆಡಳಿತದಿಂದ ಮಾತಾಡ್ತಿರೋದು. ಬನ್ನಿ, ಇವಾಗ ನಮ್ಮ ಜೊತೆ ಇದ್ದಾರೆ ಗೌಡ್ನಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಕರಿಯಮ್ಮ ಅವರು. ಬನ್ನಿ, ಅವರ ಕುರಿತು 2 ನಿಮಿಷ ಕಾಲ ಸಂದರ್ಶನ ಮಾಡೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು ಅಮ್ಮ? ಕರಿಯಮ್ಮ ಸರ್. ತಮ್ಮ ಹೆಸರು? ನಮ್ಮ ಸೀತಾರಾಮಣ್ಣ. ಸೀತಾರಾಮ್ ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಸರ್ ಆಯ್ಕೆ ಆಗಿರೋದು? ಗೌಡ್ನಳ್ಳಿ ಪಂಚಾಯತ್ನಿಂದ. ಗೌಡ್ನಳ್ಳಿ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್. ನೀವು ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು ಮತ ನಮಗೆ 693. 693 ಸರ್. ಎಷ್ಟು ಮತಗಳ ಅಂತರದಿಂದ ಸರ್ ನೀವು ಗೆದ್ದಿದ್ದು? 180 ಓಟ್ನಲ್ಲಿ ಲೀಡಿಂಗ್ನಲ್ಲಿ ನಾವು ಗೆದ್ದಿದ್ದು. ನೀವು 180 ಸರ್. ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನೇನು ಕುಂದುಕೊರತೆಗಳಿತ್ತು ಸರ್? ನಾವು ಮೊದಲು ರೈತರುಗಳಿಗೆ ಜನಗಳಿಗೆ ರೇಷನ್ ಕಾರ್ಡ್ ಇಲ್ದಂತ ರೇಷನ್ ಕಾರ್ಡ್ ಕೊಡಿಸಿದ್ವಿ ಸರ್. ರುದ್ರಾಪಿ ದುಡ್ಡು ಬರ್ದಂತ ರುದ್ರಾಪಿ ದುಡ್ಡು ಮಾಡಿದೀವಿ. ಬರಂಗೆ ಸರ್ ಈ ಸಂಜೆ ಸೂರ್ಯನ ಅವಕ್ ಮಾಡಿದೀವಿ. ಓಕೆ ಸರ್. ಈ ತರ ಇಲ್ದಾರನ್ನ ಕುರ್ತಿಸಿ ನಾವೇ ಕೈಯಿಂದ ಹೌದು ಬಚ್ಚಾಟ್ ಕೊಟ್ಟು ಕರ್ಕೊಂಡು ಹೋಗಿ ಅರ್ಜಿಗಳನ್ನ ಕೊಡಿಸಿ ಅವರಿಗೆ ಓಕೆ ಸರ್ ತಲುಪಂತೆ, ಅವ್ರ ಹಣ ಅವ್ರಿಗೆ ತಲುಪಂತೆ ಮಾಡಿದ್ವಿ ಸರ್. ನಿಮ್ಮ ಅವಧಿ ಬಂದು 3.5 ವರ್ಷ ಆಗಿದೆ. 3 ವರ್ಷ ಅವಧಿಯಲ್ಲಿ ನೀವು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರಿ ಸರ್ ನಿಮ್ಮ ಗ್ರಾಮದ ಜನತೆಗೆ? ನಮ್ಮ ಗ್ರಾಮದಲ್ಲಿ ಸರ್ ನಾವು ಗೆದ್ದ ಅಂತಾಗ ನಾವು ಮಾಡಬೇಕಾದ ಯೋಜನೆಗಳು ಮೊದಲು ಸಾರಿ ಗೆದ್ದಿದ್ದವರು ಏನು ಮಾಡಲ್ಲ, ಹಟ್ಟಿ ಪೂರ್ತಿ ಸೀಮೆ ಜಲಗಡೆ ಬೆಳ್ಕೊಂಡು ಪೂರ್ತಿ ಕಾಣದಂಗಾಯ್ತು ಸರ್. ಒಟ್ಟು ನಾವು ಆ ಈ ಊರಿನ ಅಭಿವೃದ್ಧಿ ಮಾಡಬೇಕಂತಂದು ಫಸ್ಟ್ ನಾನು ಹಾಕ್ಸ್ಕೊಂಡದ್ದು ಏಕದಮ್ ಗಿಡ ಕೆಳಸೋದು ಹಾಕ್ಸ್ಕೊಂಡಿದ್ವಿ. ಗಿಡ ಕೆಳಸೋದು ಆಮೇಲೆ ಕುಡಿಯೋ ನೀರಿಂದು ತಾಪತ್ರ ಆಯಿತು, ಓವರ್ ಟ್ಯಾಂಕಿಗೆ ಅರ್ಜಿ ಹಾಕ್ಸ್ಕೊಂಡಿದ್ವಿ. ಆಮೇಲೆ ಜನಗಳಿಗೆ ಹೊರಗಡೆ ಹೋಗಿ ಹಳದಲ್ಲಿ ಕೊಳದಲ್ಲಿ ಬಟ್ಟೆ ತೊಳೆಯೋರು, ಆ ಹಳದಲ್ಲಿ ಕೊಳದಲ್ಲಿ ಹೋಗೋದು ಬೇಡ, ಹೆಣ್ಮಕ್ಳು ಹೋಗೋದು, ಗಿಡ ಗೆಂಟೆ ಹಂದಿ ಕಾಟ ಚಿರತೆ ಕಾಟ ಈ ಥರ ಅಂತಂದು ಊರಿನಲ್ಲಿ ತೊಟ್ಟಿ ಮಾಡಿದ್ವಿ. ತೊಟ್ಟಿ ಮಾಡಿಸಿದ್ರ ಅಲ್ಲೇ ಹೆಣ್ಮಕ್ಳು ತೊಳ್ಕೊಳ್ತಾರಲ್ಲ ಸೇಫ್ಟಿಯಾಗಿ ಊರಲ್ಲೇ ಇರುತ್ತೆ ಅಂತಂದು ಒಂದು ತೊಟ್ಟಿ ಮಾಡಿಸಿದ್ವಿ. ಓಕೆ ಸರ್. ನಿಮಗೆ ಇನ್ನೂ 16 ತಿಂಗಳು ಬಾಕಿ ಇದೆ ಸರ್. ನಿಮಗೆ 16 ತಿಂಗಳಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸರ್? ಇನ್ನು ಹೆಚ್ಚು ಗಮನ ಕಟ್ಟಬೇಕು ಅಂತ ಹೆಚ್ಚು ಈಗ ಮಾಡಬೇಕಾದ್ದು ಅಂದರೆ ನಮಗೆ ಊರಿನಲ್ಲೇ ಅಭಿವೃದ್ಧಿ ಮಾಡಬೇಕು. ಜನಗಳಿಗೆ ಹೊಲಕ್ಕೆ ಹೋಗ ಜಮೀನಿಗೆ ಹೋಗೋ ರಸ್ತೆಗಳು ಮಾಡಬೇಕು. ಜಮೀನಿಗೆ ಹೋಗೋ ರಸ್ತೆ ಮಾಡಬೇಕು. ಆಮೇಲೆ ಮೇಲಾಗಿ ಈಗ ಬಂದಂತ ರಾಜಕಾರಣಿಗಳಿಗೆ ನಾವು ಮುಂದೆ ಒಂದು ನೆಲ ಇರೋಂತ ಒಂದು ಕುರ್ತು ಮಾಡಬೇಕು. ಏನ್ ಮಾಡಬೇಕು ಜನಗಳಿಗೆ, ಎಲ್ಲಾ ಜನಕ ಎಲ್ಲಿ ಸೇರುತ್ತೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ನಾವು ಅಲ್ಲಿ ಒಂದು ಕಮಿಟಿ ಮಾಡಿ ಆ ದೇವಸ್ಥಾನ ಒಂದು ಉದ್ಘಾಟನೆ ಮಾಡಿ ಅಲ್ಲಿ ಆ ದೇವಸ್ಥಾನ ಕಟ್ಟಿ ನಮ್ಮ ಹೆಸರು ಉಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ನಿಮ್ಮ ಹತ್ರ ಈಗ ನಿಮ್ಮ ಗ್ರಾಮ ಜನತೆಗಳು ಬಂದು ನಿಮ್ಮ ಹತ್ರ ಜಾಸ್ತಿ ಅತಿ ಹೆಚ್ಚು ಸಮಸ್ಯೆ ಅಂತಂದ್ರೆ ಯಾವ್ದನ್ನ ಹೇಳ್ತಾರೆ ಸರ್? ಸರ್ ನಮ್ಮ ಜನಗಳು ಏನು ಹೇಳ್ತಾರೆ, ರುದ್ರಾಪಿ ದುಡ್ಡಿನವರು ಈ ವಿಧವೇ ದುಡ್ಡು, ಈ 60 ವರ್ಷದವರು ನಮಗೆ ತಲುಪಿಲ್ಲ, ಹಿಂಗೆ ಆಗಿರ್ತಾವಪ್ಪ, ಅವ್ರು ಯಾರ್ದೇ ಕೈ ಕೊಟ್ಟಿದ್ದು ದುಡ್ಡು ಅವು ನಮಗೆ ತಲುಪಿಲ್ಲ, ಸುಮ್ಮನೆ ದುಡ್ಡು ಖರ್ಚು ಮಾಡೋಂಗೆ ನಮಗೆ ದುಡ್ಡು ಬರಲಿಲ್ಲ ಅಂತಂದು ಹೆಚ್ಚಿನ ಆಗಿ ನಮ್ಮ ಹತ್ರ ಬರ್ತಾರೆ. ಆಲ್ರೆಡಿ ಆಗಿ ಈಗ ನಾನು ಒಂದು 50 ಅವನ್ನ ರೆಡಿ ಮಾಡಿದ್ದೀನಿ. ಈಗ ಜವಗಣ್ಣಳ್ಳಿ ತಾಂಡಾಗಿ ಕೊಟ್ಟು ಶೇಖರ್ ಹತ್ರ ಇದು ಯಾವುದು ಗೌಡ್ನಳ್ಳಿನ ಇಲ್ಲ ಸರ್ ನಮ್ಮ. ಓಕೆ ಸರ್, ಬಿಡಿ ಸರ್. ನಿಮಗೆ ರಾಜಕೀಯ ಬರ್ಬೇಕಂದ್ರೆ ನಿಮಗೆ ಬೆನ್ನೆಲುಬು ಅಥವಾ ಈಗ ಜವಗನ್ನಳ್ಳಿ ಕೊಟ್ಟು ಬಂದ್ಮೇಲೆ ನಮ್ಮ ರವೀಂದ್ರ ಸೆಕ್ರೆಟರಿ ಹತ್ರ ಹೋಗಿ ಅವ್ರ ಹತ್ರ ಫಾಲೋ ಮಾಡಿ ಇಷ್ಟು ಜನದ ನಾವು ಅರ್ಜಿ ಹಾಕಿದ್ವಿ, ಇವರು ನೀವು ಎಂಕ್ವೈರಿ ಮಾಡ್ಕೊಂಡು ಇವ್ರು ಕೊಡ್ಲೇಬೇಕು ಕಂಡೀಷನ್ಗೆ 60 ವರ್ಷ ಆಗಿದೆ, ಇವ್ರಿ ದುಡ್ಡು ತಲುಪಿಲ್ಲ ಅಂತಂದು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಆ ಜನಗಳಿಗೆ ಬರೋಂಥ ಸೌಲಭ್ಯ ಮಾಡ್ತೇವೆ. ಈಗ ಆಲ್ರೆಡಿ ಆಗಿ ಬೇರೆ ಊರಿನಲ್ಲಿ ಸೊಸೈಟಿ ಇದೆ, ಇಲ್ಲಿಂದ 3 ಕಿಲೋಮೀಟರ್ ಹೋಗಿ ತರಬೇಕು. ಈ ಗಾಳಿ ಮಳೆಯಲ್ಲಿ ಬಿಸಿಲಿನಲ್ಲಿ ಹೋಗ್ತಾರ ಕಾಲ ಮುದುಕರಂತ ನಡೆಯೋ ಕಾಲ ಅಂತಂದು ನಮ್ಮೂರಿನಲ್ಲೇ ಆ ಸೊಸೈಟಿ ಅಂತಕ್ಕಂಥ ನಮ್ಮೂರಿನಲ್ಲೇ ಮಾಡಬೇಕಂತ ಒಂದು ಯೋಜನೆ ಹಾಕ್ಕೊಂಡಿದ್ವಿ. ಆ ಸೊಸೈಟಿಯನ್ನು ನಮ್ಮೂರಿನಲ್ಲೇ ಮಾಡಬೇಕು. ಮೇಡಮ್ ಅವರೇ, ನೀವು ಇದೇ ಪ್ರಥಮ ಬಾರಿ ನಿಂತು ಗೆದ್ದಿರೋ ಅಂಥದ್ದು ಹೇಗನ್ನಿಸ್ತಿದೆ ಮೇಡಮ್? ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಒಳ್ಳೇದೇ ಅನ್ನಿಸ್ತಿದೆ. ನಿಮಗೆ ರಾಜಕೀಯ ಏನಾದ್ರು ಕಷ್ಟ ಅನ್ನಿಸ್ತಿದೆಯಾ ಮೇಡಮ್? ಏನು ಕಷ್ಟ ಅನ್ನಿಸ್ತಿಲ್ಲ. ಈಗ ನಿಮ್ಮ ಯಜಮಾನರು ಸಹಾಯ ನಿಮ್ಮ ರಾಜಕೀಯ ಜನಕ್ಕೆ ಏನಾದ್ರು ಸಹಾಯ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಏನಂತಂದ್ರೆ ಈಗ ಮೇಡಮ್ ಅವ್ರು ರಾಜಕೀಯದಲ್ಲಿ ಇನ್ನೂ ಮೇಲೆ ಸ್ಥಾನಕ್ಕೆ ಬೆಳಿತೀನಿ ಅಂದ್ರೆ ಈಗ ಅವ್ರಿಗೆ ಮುಂದೆ ಉಪಾಧ್ಯಕ್ಷರಾಗ ಸ್ಥಾನ ಕೂಡ ಇದೆ ಅವ್ರಿಗೆ, ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಸರ್ ನೀವು ಅವ್ರು ಬೆಳೆಯೋಕೆ ರಾಜಕೀಯಕ್ಕೆ? ನಾವು ಸಪೋರ್ಟ್ ಮಾಡಬೇಕಾದ್ರೆ ಊರಿನಲ್ಲಿ ಹೆಚ್ಚಿನವಾಗಿ ಮುಂದೆ ಸಾರಿ ನಾವು ಬರಬೇಕಂದ್ರೆ ಜನಕ್ಕೆ ಒಳ್ಳೇದು ಮಾಡಿರ್ಬೇಕು. ಜನ ಹೆಚ್ಚಿನವಾಗಿ ನಮ್ಮ ಹತ್ರ ಹಣ ಇಸ್ಕೊಂಡು ಓಟ್ ಆಗಬಾರ್ದು.
ಅವರ ಅನುಕಂಪದಿಂದ ಈತನಿಗೆ ಹಾಕಬೇಕು ಇವರು ಒಳ್ಳೆಯದು ಮಾಡ್ತಾರೆ ಅಂತಂದು ಆ ಜನನೇ ನಮ್ಮನ್ನು ಮಾಡಬೇಕು ಮಾಡಬೇಕು ಈ ತಡ ನಾವು ಎಲೆಕ್ಷನ್ ನಿಂತಂಡಾಗ 80,000 ಕಟ್ ಮಾಡಿರು ಲಕ್ಷ ಕಟ್ ಮಾಡಿರು ನಾನು 5,000 ರೂಪಾಯಿ ಕಟ್ ಮಾಡಿದ್ದೀನಿ 5,000 ರೂಪಾಯಿಯಲ್ಲಿ ಗ್ರಾಮದಲ್ಲಿ ಖರ್ಚು ಮಾಡಿ ತಾನು ನಾವು ಗೆದ್ದಿದ್ವಿ ಬರೀ 5,000 ರೂಪಾಯಿ ಖರ್ಚು ಮಾಡಿ ನೀವು ಈ ಸಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ರೆ ಅಂದ್ರೆ ಜನರ ಆಶೀರ್ವಾದ ಚೆನ್ನಾಗಿದೆ ಸರ್ ನಿಮ್ಮಲ್ಲಿ ಸರ್ ಏನಂತಂದ್ರೆ ನಿಮ್ ಜೊತೆ ಇನ್ನು ಅನೇಕ ಸದಸ್ಯರು ಇದ್ದಾರೆ ಸರ್ ಗ್ರಾಮ ಪಂಚಾಯತ್ ಅಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ನಿಮ್ದು ಹೊಂದಾಣಿಕೆ ಆಗಿದೆ ಸರ್ ಅವ್ರ ಜೊತೆ ಎಲ್ಲ ಹೊಂದಾಣಿಕೆ ಚೆನ್ನಾಗಿದೆ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀರಾ ಎಲ್ಲ ಒಟ್ಟಾಗಿ ಚೆನ್ನಾಗಿದೆ ಅದರಲ್ಲಿ ಎಲ್ಲ ಚೆನ್ನಾಗಿದೀವಿ ಏನು ಕುಂತು ಕೊರತೆ ಏನಿಲ್ಲ ಬಹಳ ಚೆನ್ನಾಗಿದೀವಿ ಯಾವ ಕೆಲಸ ಎಲ್ಲೆಲ್ಲ ಯಾವ್ಯಾವ ಊರ ಮಾಡ್ಬೇಕು ಅಂತ ನಾವೇ ಎಲ್ಲರೂ ಮೀಟಿಂಗ್ ನಲ್ಲಿ ಕುತ್ಕೊಂಡು ಒಂದು ಚರ್ಚೆ ಮಾಡಿ ಇಂತಂತಿಂತ ಮಾಡ್ಬೇಕಂತ ಊರಗ ಅಂತಂದು ಮಾಡ್ತೀರಾ ತುಂಬಾ ಒಳ್ಳೆ ಸರ್ ಸರ್ ಅವ್ರಿಗೆಲ್ಲ ಒಂದು ಕಿವಿ ಮಾತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಅಂದ್ರೆ ಅವ್ರಿಗೆ ಈ ರೀತಿ ಇರೋಣ ಪಂಚಾಯತಿಲಿ ಎಲ್ಲರೂ ಒಟ್ಟಾಗಿ ಅಂತ ಒಂದ್ ಮಾತು ನೀವ್ ಏನ್ ಹೇಳ್ತೀರಾ ಸರ್ ಅವ್ರಿಗೆ ನಾವು ಮೀಟಿಂಗ್ ಅಲ್ಲಿ ಏನ್ ಹೇಳ್ತೀವಿ ಸರ್ ಯಾವ್ಯಾವ ಊರಿನಲ್ಲಿ ಯಾವ್ಯಾವ್ದು ಕೆಲಸ ಆಗಿಲ್ಲ ಆ ಊರಿಗೆ ನಾವು ಅನ್ನಿಸ್ತೀವಿ ಯಾಕೆ ಈ ಕೆಲಸ ನಿಮ್ಮ ಊರಿನಲ್ಲಿ ಇದು ಮಾಡಿಸ್ರಿ ನೀವು ಅಂತ ನಾವೇ ಎಲ್ಲಾ ಮೆಂಬರ್ಗಳು ಸೇರಿ ಅವರಿಗೆ ಒಂದು ಪೋಷಕ ಮಾಡ್ತೀವಿ ಈ ಊರಿನಲ್ಲಿ ನೀನ್ ಮಾಡು ಹೊಂದಾಣಿಕೆ ರೀತಿ ಏನೇನ್ ಕೆಲಸ ಬೇಕೋ ಮಾಡ್ಕೊತಾ ಇದ್ದೀರಾ ತುಂಬಾ ಒಳ್ಳೇದು ಸರ್ ಈಗ ನಿಮ್ಮ ಹತ್ರಕ್ಕೆ ನೀವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಂತಂದ್ರೆ ಈಗ ಜನತೆ ತುಂಬಾ ಹತ್ರದಲ್ಲಿರೋ ರಾಜಕಾರಣಿಗಳಂದ್ರೆ ನೀವೇ ಸರ್ ಜನ ನಾಯಕರು ಅಂದ್ರೆ ನೀವೇ ಹತ್ರದಲ್ಲಿ ಅವ್ರಿಗೆ ಸಿಗೋರು ನಿಮ್ಗೆ ಹತ್ರಕ್ಕೆ ಕಷ್ಟ ಅಂತ ಬಂದೇ ಬರ್ತಾರೆ ಜನ ಅವ್ರ ಕಷ್ಟ ಅಂತ ಬಂದಾಗ ಅವ್ರಿಗೆ ಹೇಗೆ ಸಹಾಯ ಮಾಡ್ತೀರಾ ಸರ್ ನೀವು ಸರ್ ಒಂದು ನಂದು ಬಡವರು ನಾವು ನನ್ನ ಕೈಲಿ ಒಂದು ಮದುವೆ ಮಾಡಕ್ಕಲ್ಲ ಅಂದ್ರೆ ಆದಷ್ಟು ನಾನು ಒಂದು ಮದುವೆಗೆ ಒಂದು 75 kg ಅಕ್ಕಿ ಕೊಡಿಸ್ತೀನಿ ಸಂದರ್ಭದಲ್ಲಿ ಆತ ಮಾಡಕ್ಕಾಗಲ್ಲ ಅಂದ್ರೆ ಅವ್ನಿಗೆ ಬೆಲ್ಲಿಂದು ಒಂದು ಅಕ್ಕಿದು ಆ ತರ ನಾನು ಕೊಟ್ಟು ಆ ಪ್ರದೇಶ ಅಂತ ನಡೆದಂತರಿಗೆ ಸಹಾಯ ಮಾಡಿ ಹಕ್ಕಿ ಒಂದು ಇಂಥವೆಲ್ಲ ಸಹಾಯ ಮಾಡಿ ಕೊಡಿಸ್ತೀನಿ ಈಗಲೂ ಆಲೇ ಆಗಿ ನಮ್ಮೂರಿನಲ್ಲಿ 4 ಮದುವೆಗಳಿಗೆ ಅಕ್ಕಿ ಕೊಡ್ಸಿದೀರಾ ಅಕ್ಕಿ ಕೊಡ್ಸಿ ಅಂತಂದ್ರೆ ನಿಮ್ ಕೈಲಾದಷ್ಟು ಮಟ್ಟಿನ ಸಹಾಯ ಜನತೆಗೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ನೀವು ತುಂಬಾ ಒಳ್ಳೆ ದೇವಸ್ಥಾನದಲ್ಲಿ ಹರ್ಷವೇ ಮಾಡಿದ್ವಿ ಎಲ್ಲಾರು ನಾನೇ ಹಾಕೊಂಡು ಅಲ್ಲಿ ಮುಂದಿಂತು ಒಂದು ಗ್ರಾಮ ದೇವತೆ ಕಟ್ತದ್ರು ಅವತ್ತಿನ ಅಲ್ಲಿ ಅನ್ನ ಹಾಕಿಸ್ತೀವಲ್ಲ ಗ್ರಾಮದಲ್ಲಿ ದೇವಸ್ಥಾನ ಕಟ್ತಾರಂದ್ರೆ ನಮ್ ಸಹಾಯ ಆದೊಟ್ಟು 5,000-6,000 ಕೊಟ್ಟಿದ್ರ ಅಂದ್ರೆ ನಿಮ್ ಕೈಲಾದ ಮಟ್ಟಿಗೆ ಸಹಾಯ ನೀವು ಜನತೆಗೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ತುಂಬಾ ಒಳ್ಳೆ ಸರ್ ಏನಂತಂದ್ರೆ ಸರ್ ಈಗ ಒಬ್ಬ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಗುರುತಿಸ್ಕೋಬೇಕಂತಂದ್ರೆ ಮೇಡಮ್ ಅವರು ಜನತೆನೆ ಕಾರಣ ಸರ್ ಅದಕ್ಕೆ ನಿಮ್ ಊರಿನ ಜನತೆನೆ ಕಾರಣ ಆ ಜನತೆಗೆ ನೀವು ಯಾವ ರೀತಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀರಾ ಸರ್ ಅಂದ್ರೆ ಒಂದು ಕೃತಜ್ಞತೆ ಈಗ ಧನ್ಯವಾದ ಹೇಳ್ತೀವಲ್ವ ಗೆದ್ದವ್ರಿಗೆ ನಮ್ ನಿಮ್ಮಿಂದ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರಿಗೆ ಧನ್ಯವಾದ ನೀವು ನಮಗೆ ನಮ್ಮನ್ನ ನಿಂಬಿ ನೀವು ವೋಟ್ ಮಾಡಿ ನಮ್ಮಂತ ಗೆಲ್ಲಿಸ್ತೀರಿಗೆ ನಿಮಗೆ ನಾವು ಹಣವನ್ನು ಕೊಡಲ್ಲ ನಿಮ್ಗೆ ಏನಾದ್ರೂ ಒಂದು ಊರಿನ ಅಭಿವೃದ್ಧಿಗೆ ನಿಮ್ಮ ಮನೆಯಲ್ಲಿ ಒಂದು ರೈತರು ಹೊಲ ಒಂದು ಪಂಪ್ ಸೆಟ್ ಒಂದು 35 ಇರ್ಬೋದು ಒಂದು ಜಾನುವಾರು ತಟ್ಟಿ ಇರ್ಬೋದು ಒಂದು ಮನೆ ಇಲ್ದಂಗೆ ಇರ್ಬೋದು ಒಂದು ಶೌಚಾಲಯ ಇಲ್ದಂಗೆ ಇರ್ಬೋದು ಅಂತರಿಗೆ ನಾವು ಕೊಡಕ್ ಇಷ್ಟಪಡ್ತೀವಿ ಅಂತಂದು ನಾವು ಒಂದು ಆದೇಶ ಮಾಡ್ತಿರ್ತೀವಿ ಕಡೆ ಹೇಳ್ತೀರಾ ಒಂದು ಓಕೆ ಸರ್ ತುಂಬಾ ಒಳ್ಳೇದು ನಿಮ್ಮ ರಾಜಕೀಯ ಜೀವನ ಇನ್ನೂ ಎತ್ತರವಾಗ್ಲಿ ನೀವು ಏನೇನು ಅನ್ಕೊಂಡಿದ್ರೆ ಅವೆಲ್ಲ ನೆರವೇರ್ಲಿ ಅಂತ ಹೇಳಿ ಹಾರೈಸ್ತಾ ನಿಮ್ಮೊಂದಿಗೆ ಮಾತು ಮುಗಿಸ್ತೀನಿ ಸರ್ ಧನ್ಯವಾದ ಧನ್ಯವಾದ ಸರ್.